ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮಾಪ್ರಹ್ಲಾದ ಶೆಟ್ಟಿ, ಕೊಟ್ಟೂರು, ಕರ್ನಾಟಕ. ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಗುರುಮಾತಾ ಪತ್ರಿ ಮೇಡಮ್ರವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಜನ್ಮ ನೀಡಿದ ತಂದೆ ತಾಯಿಗಳಿಗೆ, ನನ್ನ ಗುರುಗಳಾದ ಮನೋರಮಾ ಮೇಡಮ್ರವರಿಗೂ, ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಸ್ನೇಹಿತರೆ, ನಾನು 2003 ಧ್ಯಾನಕ್ಕೆ ಬಂದೆ. ನಾನು ಒಂದು ಸಲ ಹುಬ್ಬಳ್ಳಿಯಲ್ಲಿರೋ ನಮ್ಮ ತಂಗಿ ಮನೆಗೆ ಹೋಗಿದ್ದೆ. ಅಲ್ಲಿ ಮನೋರಮಾ ಮೇಡಮ್ರವರ ಪರಿಚಯ ಆಯಿತು. ಅವರು ಧ್ಯಾನದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನನಗೆ ಎಷ್ಟೋ ಸಂತೋಷ, ಆನಂದ ಆಯಿತು. ನಾನು ಇಷ್ಟು ದಿನ ಇದಕ್ಕಾಗಿ ಕಾಯ್ತಾ ಇದ್ದೇನೋ ಅಂತ ಒಂದು ಅನುಭೂತಿ ಉಂಟಾಯ್ತು ನನಗೆ. ಅವರು ಅದರ ಬಗ್ಗೆ ಎಲ್ಲ ಜ್ಞಾನವನ್ನು ತಿಳಿಸ್ಕೊಟ್ರು, ಎಷ್ಟು ಹೊತ್ತು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ರು. ಅಂದಿನಿಂದ ಕ್ರಮ ತಪ್ಪದೆ ಸುಮಾರು 3 ಕಾಲ 20 ಅಥವಾ 30 ಮಾಡ್ತಾ ಬಂದೆ. ಆದರೆ ಅಷ್ಟರಿಂದಲೇ ಎಷ್ಟೊಂದು ಬದಲಾವಣೆ ಅಂದರೆ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಏಕೆಂದರೆ ಧ್ಯಾನಕ್ಕಿಂತ ಮೊದಲು ನನ್ನಲ್ಲಿ ಕೋಪ, ದುಃಖ, ಭಯ, ಅಸಹನೆ ಎಲ್ಲ ಇದ್ವು. ಆದರೆ ಅವೆಲ್ಲ ಇರುವುದು ಒಂದು ಸರಿಯಾದ ರೀತಿ, ಹೀಗೇ ಇರಬೇಕೇನೋ ಅಂತ ಅನ್ನುವ ಮನೋಭಾವನೆಯಲ್ಲಿ ಇದ್ದೆ. ಯಾವಾಗ ಧ್ಯಾನದ ನಿರಂತರ ಅಭ್ಯಾಸ ಆಗ್ತಾ ಬಂತು, ಕ್ರಮೇಣ ನನ್ನಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಸಂತೋಷ ಎಲ್ಲ ತುಂಬಿಕೊಂಡು ನಾನೇನ ಅನ್ನುವಷ್ಟರ ಮಟ್ಟಿಗೆ ನಾನು ಬದಲಾಗ್ತಾ ಹೋದೆ. ಆಮೇಲೆ ಅದಾದ ನಂತರ ಯಾವಾಗ್ಲೂ ನನ್ನೊಳಗೆ ಒಂದು ಪ್ರಶ್ನೆ ಹೇಳ್ತಾ ಇತ್ತು, ಸರಿ ನಾನು ಇದನ್ನ ಮಾಡ್ತಾ ಬಂದಿದ್ದೇನೆ, ಇಷ್ಟೇ ಸಾಕೆ, ಈ ಒಂದು ಆನಂದವನ್ನು ಎಲ್ಲರಿಗೆ ಹಂಚಬೇಡ ಅನ್ನುವ ಒಂದು ಅಭಿಲಾಷೆ ಯಾವಾಗ್ಲೂ ನನ್ನಲ್ಲಿ ಮೂಡ್ತಾ ಇತ್ತು. ಸರಿ ಅಂತೇಳಿ 2008 ನಾನು ಧ್ಯಾನ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದೆ. ಎಲ್ಲ ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳಲ್ಲಿ ಧ್ಯಾನ ಪ್ರಚಾರ ಮಾಡ್ತಾ ಬಂದೆ. ಅಷ್ಟೇ ಅಲ್ಲದೆ ಮಾಸ್ಟರ್ಸ್ಗಳ ಒಂದು ಜ್ಞಾನನು ನಮ್ಮ ಊರಿನ ಜನರಿಗೆ ಸಿಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಹೊಸಪೇಟೆಯಿಂದ ಹರಿಶಂಕರ್ ಮಾಸ್ಟರ್ ಮತ್ತು ವೆಂಕಟೇಶ್ ಮಾಸ್ಟರ್ ಸಹ ಕರೆಸಿದ್ರು. ಅವರು ಸುಮಾರು ಸಲ ನಮ್ಮ ಊರಿಗೆ ಬಂದು ಜ್ಞಾನವನ್ನು ನೀಡಿದ್ರು. ಅದಾದ ನಂತರ ಪ್ರೇಮ ಸರ್ ಪರಿಚಯ ಆಯ್ತು. ಅವರು ವರ್ಷಕ್ಕೆ 2 ನಮ್ಮ ಊರಿಗೆ ಬರ್ತಾ ಇದ್ರು. ಅವರಿಂದಲೂ ಸಾಕಷ್ಟು ಜ್ಞಾನವನ್ನು ಕಲಿತಾ ಬಂದೆ. ಒಂದು ಸಲ 2015 ಹೊಸಪೇಟೆಯಲ್ಲಿ ವಿದ್ಯಾರಣ್ಯ ಪಿರಮಿಡ್ ಓಪನಿಂಗ್ ಸೆರೆಮನಿ ಇತ್ತು. ನಾನು ನಮ್ಮ ಮನೆಯವರು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋಗುವವರೆಗೂ ನಮಗೆ ಯಾವ ಒಂದು ಉದ್ದೇಶ ಇರಲಿಲ್ಲ. ಆದ್ರೆ ಆ ಕಾರ್ಯಕ್ರಮವನ್ನು ವೀಕ್ಷಿಸಿದ ಆದಮೇಲೆ ನನ್ನಲ್ಲಿ ಒಂದು ಬಲವಾದ ಹಂಬಲ ಉಂಟಾಯಿತು. ನಮ್ಮ ಊರಿನಲ್ಲಿ ನಾವು ಒಂದು ಪಿರಮಿಡ್ ಕಟ್ಟಬೇಕು. ನನಗಾಗಿ ಏನು ಗೊತ್ತಿರಲಿಲ್ಲ, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಅದಕ್ಕೆ ಸ್ಥಳ ಹುಡುಕೋದು ಎಷ್ಟು ಕಷ್ಟ ಅನ್ನುವ ಒಂದು ಯಾವ ಒಂದು ಕಲ್ಪನೆಯೂ ನನ್ನಲ್ಲಿ ಇರಲಿಲ್ಲ. ಯಾವಾಗ ನನ್ನಲ್ಲಿ ಆ ಒಂದು ಹಂಬಲ ಉಂಟಾಯ್ತು, ನಾನು ನಮ್ಮ ಮನೆಯವರಿಗೆ ಹೇಳಿದೆ, ಏನ್ರಿ ನಾವು ಒಂದು ಪಿರಮಿಡ್ ಕಟ್ಟೋಣವೇ ನಮ್ಮ ಊರಿನಲ್ಲಿ ಅಂತ ಕೇಳಿದಾಗ ನಮ್ಮ ಮನೆಯವರು ಅದಕ್ಕೆ ತುಂಬು ಮನದಿಂದ ಸಹಕಾರ ನೀಡಿದ್ರು. ಆಯ್ತು, ಅದಕ್ಕೆ ಫಸ್ಟು ಸ್ಥಳವನ್ನು ಹುಡುಕೋಣ, ನಂತರ ದುಡ್ಡನ್ನು ಹೊಂದಿಸುವ ಜವಾಬ್ದಾರಿ ನನ್ನದು ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ನಾನು ಅವ್ರನ್ನ ತುಂಬಾ ನೆನೆಸ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಪ್ರತಿ ಒಂದಕ್ಕೂ ನನಗೆ ತುಂಬಾ ಸಹಕಾರ ನೀಡ್ತಾ ಬಂದಿದ್ದಾರೆ. ನಾನು ಎಲ್ಲೇ ಧ್ಯಾನ ಪ್ರಚಾರಕ್ಕೆ ಹೋಗ್ಲಿ ಅಥವಾ ಬೇರೆ ಸ್ಥಳಗಳಿಗೆ ಹೋಗ್ಲಿ ತುಂಬಾ ಪ್ರೋತ್ಸಾಹ ನೀಡ್ತಾ ಬಂದ್ರು. ಪಿರಮಿಡ್ಗೆ ಸ್ಥಳ ಹುಡ್ಕೋದು ಏನು ಅಷ್ಟು ಕಷ್ಟ ಇಲ್ಲ, ಬೇಗ ಸಿಕ್ಬಿಡುತ್ತೆ, ಪಿರಮಿಡ್ ನಿರ್ಮಾಣ ಆಗೋಗ್ಬಿಡುತ್ತೆ ಅಂತೇಳಿ ತಿಳ್ಕೊಂಡಿದ್ದೆ. ಆದ್ರೆ ಆ ಸ್ಥಳವನ್ನು ಹುಡುಕುವಾಗ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಯ್ತು. ಪ್ರತಿ ಸಲ ಯಾರಾದ್ರೂ ಇಲ್ಲಿ ಪಬ್ಲಿಕ್ ಪ್ಲೇಸ್ ಇದೆ,
ಕೇಳಿ ನೋಡಿ ಅಂತ ಹೇಳಿದ್ರಾಗ ಅಲ್ಲಿ ಅವರು ವಿಚಾರಿಸ್ತಿದ್ವಿ, ಆದ್ರೆ ಅಲ್ಲಿ ನಮಗೆ ನಿರಾಶೆ ಎದುರಾಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ನಿರಾಶೆ ಅಂತಂದ್ರೆ, ಒಂದೊಂದ್ಸಲ ಮನೆಗೆ ಬಂದ್ಬಿಟ್ಟು ಅಳ್ತಾ ಕುತ್ಕೊಂಡ್ಬಿಡ್ತಿದ್ದೆ. ಅದಾದ್ಮೇಲೆ ನನಗೆ ಅಯ್ಯೋ ನಾನು ಅಳೋದು ಇದು ತಪ್ಪು, ಇದು ಈ ತರ ಅಳಬಾರ್ದು ನಾನು ಅಂತ ಅನಿಸ್ತಾ ಇತ್ತು. ಅದನ್ನ ಒಂದ್ಸಲ ಪ್ರೇಮನಾಥ್ ಸರ್ ಹತ್ರನು ಕೇಳಿದೆ, ಅವ್ರು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ರು. ಪತ್ರಿ ಸರ್ ಹೇಳ್ತಾರಮ್ಮ, ಇಲ್ಲಾಂಟಿ ಏಳ್ಪೆ ಏಳ್ವಾಲಿ ಅಂದ್ರೇನೆ ಅವಾಗ ನೀನ್ ಅನ್ಕೊಂಡಿದ್ದು ಒಂದ್ ಸಾಧನೆ ಮಾಡಕ್ ಆಗೋದು ಅಂತ ಹೇಳಿದ್ರು. ಆಗ ಅದನ್ನ ಕೇಳ್ಬಿಟ್ಟು ನನಗೆ ತುಂಬಾ ಸಂತೋಷ ಆಯ್ತು. ಹಾಗಾದ್ರೆ ನಾನು ಹತ್ತಿದ್ದು ತಪ್ಪಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದೆ. ಆದ್ರೆ ಅಲ್ಲಿಂದ ನಾನೇನು ಅಳಕ್ಕೆ ಹೋಗ್ಲಿಲ್ಲ, ಮಾಸ್ಟರ್ಸ್ಗೆ ಬಿಟ್ಬಿಟ್ಟೆ. ಆಯ್ತು, ನಾವು ಒಂದು ಸಂಕಲ್ಪ ಮಾಡಿದ್ದೇವೆ, ಅದನ್ನು ಪೂರೈಸುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಕೈ ಬಿಟ್ಬಿಟ್ಟೆ. ನಾನು ಏನೇ ಒಂದು ಸಂಕಲ್ಪ ಮಾಡಿದ್ರೆ ನಮ್ಮ ತಮ್ಮನ್ನ ಫಸ್ಟ್ ಸಜೆಷನ್ ಕೇಳ್ತೀನಿ. ಅದೇ ತರ ಈ ವಿಷಯವಾಗಿ ನನ್ನ ತಮ್ಮನಲ್ಲಿ ವಿಚಾರಿಸಿದಾಗ, ಅಕ್ಕ ಮಂಡಲ ಧ್ಯಾನ ಮಾಡ್ರಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದಾಗ ಸರಿ ಅಂತೇಳಿ ನಾನು ನನ್ನ ಸ್ನೇಹಿತರು ನಮ್ಮ ಯಜಮಾನರು ಎಲ್ಲರೂ ತೀರ್ಮಾನಿಸಿ ನಮ್ಮ ಊರಿನಲ್ಲಿ ಮಂಡಲ ಧ್ಯಾನ ಅಂದ್ರೆ ಪಿರಮಿಡ್ ನಿರ್ಮಾಣಕ್ಕಾಗಿ ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಾಯ್ತು. 41 ದಿನಗಳ ಕಾಲ ಹೇಗೆ ಕಳೆದು ಹೋದೋ ಗೊತ್ತಾಗ್ಲಿಲ್ಲ. ಆಯ್ತು, 41 ದಿನ ಮುಗೀತು, ಇನ್ನ ಪಿರಮಿಡ್ಗೆ ಸ್ಥಳ ಸಿಕ್ಬೇ ನಮಗೆ ಸಿಕ್ಬಿಡ್ತು ಅಂತ ತುಂಬಾ ಉತ್ಸಾಹದಿಂದ ಇದ್ವಿ. ಆದ್ರೆ ಯಾವ ಜಾಗನೂ ಸಿಗ್ಲಿಲ್ಲ. ನಂತರ ಇನ್ನೊಂದು ಮಂಡಲ ಧ್ಯಾನ ಮಾಡುವ ನಿರ್ಧಾರ ಮಾಡಿದ್ವಿ. ನಮ್ಮ ಮನೆ ಹಿಂದ್ಗಡೆ ಒಂದು 108 ಶಿವ ಟೆಂಪಲ್ ಇದೆ, ಅಲ್ಲಿ ಎಲ್ಲರೂ ಸೇರಿ ಮಾಡುವ ನಿರ್ಧಾರ ಮಾಡಿದ್ವಿ. ತುಂಬಾ ಚೆನ್ನಾಗಿ ಸಾಗ್ತಾ ಬಂತು. ದಿನಾಲು 100 ಜನ ಅದರಲ್ಲಿ ಭಾಗವಹಿಸ್ತಾ ಇದ್ರು. ಇನ್ನೂ ಒಂದು ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ, ಎಷ್ಟು ಆಶ್ಚರ್ಯ ಅಂದ್ರೆ, ಎರಡನೇ ಮಂಡಲ ಧ್ಯಾನ ಶುರು ಮಾಡಿದ ಕೇವಲ ಒಂದೇ ವಾರದಲ್ಲಿ ನಮಗೆ ಜಾಗ ಸಿಕ್ತು. ಈ ಮೊದಲೇ ಅವ್ರನ್ನ ಕೇಳಿದ್ವಿ ನಾವು, ಅವರು ಕೊಡಲು ನಿರಾಕರಿಸಿದ್ರು. ಆದ್ರೆ ಮಂಡಲ ಧ್ಯಾನ ಶುರು ಮಾಡಿದ್ಮೇಲೆ ಕೇಳಿದಾಗ ಅವರಿಂದ ಸಕಾರಾತ್ಮಕ ಉತ್ತರ ಬಂತು. ಎಷ್ಟು ಆಶ್ಚರ್ಯ ಅಲ್ವೇ ಮಾಸ್ಟರ್ಸ್, ಇದೇ ಅಲ್ವೇ? ನಾವೊಂದು ಹೆಜ್ಜೆ ಇಟ್ರೆ ಮಾಸ್ಟರ್ಸ್ ನಮ್ಮನ್ನ 100 ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ. ಆಯ್ತು, ಪಿರಮಿಡ್ನ ಜಾಗ ಸಿಕ್ತು, ನಿರ್ಮಾಣದ ಕೆಲಸ ಶುರುವಾಯ್ತು. ಆ ಕೆಲಸ ಶುರುವಾಗ್ಬೇಕಾದ್ರೇನೆ ಒಂದು ಸಲ ನಮ್ಮ ಊರಿಗೆ ಪತ್ರಿಜಿ ಗುರುಗಳು ಭೇಟಿ ನೀಡಿದ್ರು. ಆಗ ಅವರು ಮೌನದಲ್ಲಿದ್ರು. ಅವ್ರು ಬರ್ತಾರಂತ ಕೇಳಿ ಸುಮಾರು 300 ಜನ ಸೇರಿದ್ರು. ನನಗೆ ಒಳಗೆ ಅಳುಕು, ಸಾರ್ ನೋಡಿದ್ರೆ ಮೌನದಲ್ಲಿದ್ದಾರೆ, ಏನು ಮಾತಾಡೋದಿಲ್ಲ, ಇವ್ರು ಇಷ್ಟೊಂದು ಜನ ಬಂದಿದಾರಲ್ಲ ಅಂತ. ಆಗ್ಲಿ, ಅವ್ರ ದರ್ಶನ ಆದ್ರೂ ಸಿಗುತ್ತಲ್ಲ ಅಂತ ಸಂತೋಷ ಆಯ್ತು. ಆದ್ರೆ ಆ ಜನರನ್ನು ನೋಡಿ ಅವರ ಒಂದು ಅಪೇಕ್ಷೆಯನ್ನು ತಿಳ್ಕೊಂಡ್ರೋ ಏನೋ ಗುರುಗಳು ಸುಮಾರು 1 ತಾಸು ಮಾತಾಡಿದ್ರು. ಆಮೇಲೆ ಅವರು ಬೇರೆ ಊರಿಗೆ ಹೊರಟೋದ್ರು. 2017 ಸುಂದರವಾದ ಲಿಂಗಶಿವ ಪಿರಮಿಡ್ ನಿರ್ಮಾಣ ಆಯ್ತು. ಗುರುಗಳು ಬಂದು ಅದನ್ನು ಇನಾಗರೇಷನ್ ಮಾಡಿದ್ರು. ಆ ದಿನ ನಮ್ಮಲ್ಲಿಯೇ ಉಳಿದು ಸ್ವತಃ ತಮ್ಮ ಕೈಯಾರೆ ಅಡಿಗೆ ಮಾಡಿ ನಮ್ಗೆಲ್ಲ ಬಡಿಸಿದ್ರು. ಆ ದಿನ ನನ್ನ ಜೀವನದಲ್ಲಿ ಒಂದು ಸುವರ್ಣ ದಿನ, ಮರೆಯಲೇ ಆಗದ ದಿನ ಅಂತ ಹೇಳ್ಬಹುದು. 2018 ಹುಬ್ಳಿಯಲ್ಲಿ ಪಿರಮಿಡ್ ಓಪನಿಂಗ್ ಇತ್ತು. ನಾವೆಲ್ಲರೂ ಅಲ್ಲಿ ಹೋಗಿದ್ವಿ. ಅಲ್ಲಿಂದ ದಾಂಡೇಲಿಗೆ ಟ್ರಿಪ್ ಹಾಕಿದ್ರು. ಯಾರಾದ್ರೂ ಬರುವವ್ರು ಹಾಗಿದ್ರೆ ಬನ್ನಿ ಅಂತ ಹೇಳಿದ್ರು. ನಾನು, ನಮ್ಮ ತಂಗಿಯರು, ನಮ್ ನಾದ್ನಿ, ನಮ್ ತಮ್ಮ ಎಲ್ಲರೂ ಹೋಗಿದ್ವಿ. ಆದ್ರೆ ನಾವು ಹೋಗಿದ್ದು ಅಲ್ಲಿ ಪ್ರವಾಸಕ್ಕೆಂದು, ಆದ್ರೆ ಅಲ್ಲಿ ನಮಗೆ ಬೇರೆ ಒಂದು ಅನುಭವವೇ ಕಾದಿತ್ತು. ಮಂಜುನಾಥ್ ಅವರು ಗುರುಗಳ ಅಡಿಗೆ ಉಸ್ತುವಾರಿಯನ್ನು ಎಲ್ಲಿ ಹೋದ್ರೂ ವಹಿಸ್ಕೊಂಡಿರ್ತಾರೆ. ದಾಂಡೇಲಿಯಲ್ಲಿ ನಮಗೆ ಗುರುಗಳಿಗೆ ಅಡಿಗೆ ಮಾಡಿ ಬಡಿಸುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ನಿಜವಾಗ್ಲೂ ನಾವು ಇದನ್ನ ಊಹೆ ಸಹ ಮಾಡಿರ್ಲಿಲ್ಲ. ನಮ್ಮ ಕೈಯಾರೆ ಸ್ವತಃ ಗುರುಗಳಿಗೆ ಅಡಿಗೆ ಮಾಡಿ ಬಡಿಸಿದಾಗ ನಮ್ಮ ಜನ್ಮ ಸಾರ್ಥಕವಾದ ಅನುಭವ. ಯಾಕೆಂದ್ರೆ ಅವರಿಂದ ನಾವು ಅಡಿಗೆ ಮಾಡಿಸ್ಕೊಂಡು ಬಡಿಸ್ಕೊಂಡು ತಿಂದಿದ್ದೇವೆ. ಆದ್ರೆ ಈಗ ನಮ್ಮ ಸರದಿ, ನಾವು ಅವರಿಗೆ ಅಡಿಗೆ ಮಾಡಿ ಬಡಿಸಬಹುದು. ತುಂಬಾ ಆನಂದ ಅಂದ್ರೆ ಆನಂದ, ಅದೊಂದು ನಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ಸುಂದರ ಅನುಭವ. ಅಲ್ಲಿಂದ ನಂತರ ಹೀಗೆ ನಮ್ಮ ನನ್ನ ಧ್ಯಾನದ ಪಯಣ ಶುರುವಾಗ್ತಾ ಬಂತು.
ಎಲ್ಲಿ ಯಾವುದೇ ಅಡಚಣೆ ಇಲ್ಲದ ಸಾಕ್ತಾ ಬಂತು. 2019 ಅದಕ್ಕಿಂತ ಮುಂಚೆ ಏನಾಯ್ತು ಅಂತಂದ್ರೆ, ಪಿರಮಿಡ್ ಓಪನಿಂಗ್ ಆದ್ಮೇಲೆ ಪ್ರತಿ ತಿಂಗಳು ಮಾಸ್ಟರ್ಸ್ ಅನ್ನು ಕರೆಸ್ತಾ ಬಂದ್ವಿ. ಹಲವಾರು ಮಾಸ್ಟರ್ಸ್ ಬಂದು ತಮ್ಮ ತಮ್ಮ ಜ್ಞಾನವನ್ನು ನೀಡಿ ಹೋಗ್ತಾ ಇದ್ರು. ಒಂದ್ಸಲ ಪ್ರೇಮನಾಥ್ ಸರ್ ಅವರು ಮನೆ ಮನೆ ಧ್ಯಾನದ ಬಗ್ಗೆ ನಮ್ಗೆ ಹೇಳಿದ್ರು. ಅದನ್ನ ಕೇಳಿದ ತಕ್ಷಣ ತುಂಬಾ ಸಂತೋಷ ಆಯ್ತು. ನಮ್ ಸ್ನೇಹಿತರ ಹತ್ರ ಚರ್ಚೆ ಮಾಡಿದೆ, ನಾವ್ ಯಾಕೆ ನಮ್ಮೂರ್ನಲ್ಲಿ ಈ ತರ ಮನೆ ಮನೆ ಧ್ಯಾನ ಮಾಡಬಾರ್ದು. ಅವರೆಲ್ಲರೂ ಒಪ್ಪಿಗೆ ಕೊಟ್ರು. ನಾವು ಆಕ್ಚುಲ್ ಆಗಿ ಅನ್ಕೊಂಡಿದ್ದು ಒಂದು 41 ಮನೆಗಳಲ್ಲಿ ಮಾಡೋಣ ಅಂತ. ಆದ್ರೆ ನಮ್ಮ ಒಂದು ಲೆಕ್ಕಕ್ಕೂ ಮೀರಿ 123 ಮನೆಗಳು ರೆಡಿ ಆದವು. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, 123 ಮನೆಗಳಲ್ಲಿ ನಿರಂತರವಾಗಿ ಮನೆ ಮನೆ ಧ್ಯಾನ ಮಾಡ್ತಾ ಬಂದ್ವಿ. ಹಾಗೆಯೇ ಪ್ರತಿಯೊಬ್ಬರಿಗೂ ಯಾರ ಮನೆಯಲ್ಲಿ ಇರುತ್ತೋ ಅವರಿಗೆ ಒಂದು ಪಿರಮಿಡ್ ಕ್ಯಾಪ್ ಅನ್ನು ಫ್ರೀ ಆಗಿ ಕೊಟ್ವಿ. ಹೀಗೆ ಎಷ್ಟೊಂದು ಮನೆಗಳಲ್ಲಿ ಧ್ಯಾನದ ಒಂದು ಪ್ರಚಾರ ಆಯ್ತು. ಅಷ್ಟೇ ಇಲ್ಲ, ಯಾರ ಮನೆಯಲ್ಲಿ ಧ್ಯಾನ ಇರುತ್ತೋ ಅವರು ತಮ್ಮ ಸುತ್ತಮುತ್ತಲಿನವರೆಲ್ಲ ಅಲ್ಲಿಗೆ ಆಹ್ವಾನಿಸಿದ್ರು. ಎಲ್ಲರಿಗೂ ಒಂದು ಧ್ಯಾನದ ಜ್ಞಾನ ಸಿಗ್ತಾ ಬಂತು. ನಾವು ಪ್ರತಿ ವರ್ಷ ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ, ನಮ್ಮ ತಂಗಿಯರು, ತಮ್ಮ, ನಮ್ಮ ಯಜಮಾನರು, ನಮ್ಮ ಸೊಸೆ, ಮಕ್ಕಳು ಎಲ್ಲರೂ ಧ್ಯಾನಮಾ ಚಕ್ರಕ್ಕೆ ಬೆಂಗಳೂರಿಗೆ ಭೇಟಿ ನೀಡ್ತಾ ಬಂದಿದ್ದೇವೆ. ಅಲ್ಲಿ ಹೋದಾಗ ಒಂದೊಂದು ಸಲ ಒಂದೊಂದು ತರ ಅನುಭವ ಆಗ್ತಿತ್ತು. ಪ್ರತಿ ಸಲ ಧ್ಯಾನಮಾ ಚಕ್ರಕ್ಕೆ ಹೋಗಿ ಬಂದ್ಮೇಲೆ ನಾವು ಎಷ್ಟೋ ಒಂದು ಜ್ಞಾನವನ್ನು ತಿಳ್ಕೊಂತಿದೀವಿ, ಒಂದು ಎನರ್ಜಿಯನ್ನು ಸಹ ಸಂಪಾದಿಸ್ತಾ ಇದ್ವಿ. ಹೀಗೆ ನನ್ನ ಧ್ಯಾನದ ಪಯಣ, ಧ್ಯಾನದ ಪ್ರಚಾರ ಪಿರಮಿಡ್ ನಿರ್ಮಾಣದಲ್ಲಿ ಸಾಕ್ತಾ ಬಂತು. ಆದ್ರೆ ನನ್ನ ಒಳಗೆ ಯಾವಾಗ್ಲೂ ಒಂದು ಹಂಬಲ ಇದ್ದೇ ಇತ್ತು. ಅದೇನಂತಂದ್ರೆ ಸಸ್ಯಾಹಾರಲ್ಲಿ ಅದೊಂದು ಆಗಿರ್ಲಿಲ್ಲ. ಅದನ್ನ ಮಾಡಿದ್ರೆ ಪತ್ರಿಜಿಯವರ 3 ಸಂಕಲ್ಪಗಳನ್ನು ಸ್ವಲ್ಪ ಮಟ್ಟಿಗಾದ್ರೂ ನಾವು ಪೂರೈಸಿದ ಹಾಗಾಗುತ್ತೆ. ನಾವು ಮನೆ ಮನೆ ಧ್ಯಾನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೈದರಾಬಾದ್ನ ಶ್ರೀನಿವಾಸಾಚಾರ್ಯರು ನಮಗೊಂದು ಮೆಸೇಜ್ ಕೊಟ್ರು. ನಾವು ಕರ್ನಾಟಕದಲ್ಲಿ ಸಸ್ಯಾಹಾರ ರ್ಯಾಲಿಗಳನ್ನ ಮಾಡ್ತಾ ಇದೀವಿ, ನಾವು ನಿಮ್ಮೂರಿಗೂ ಬರ್ತೀವಿ, ನೀವು ಪರ್ಮಿಷನ್ ಕೊಡ್ತೀರಾ ಅಂತೇಳಿ. ಅದೇನು ಅಂತಾರಲ್ಲ, ತೂ ಕುಡ್ಸನಿಗೆ ಹಾಸಿಗೆ ಹಾಸ್ಕೊಟ್ಟಂಗ ಆಯ್ತು. ನಮಗೆ ತುಂಬಾ ಸಂತೋಷ ಆಯ್ತು. ಆಯ್ತು ಅಂತೇಳಿ ಅವರಿಗೆ ಒಪ್ಪಿಗೆ ಕೊಟ್ವಿ. ಅವ್ರು ತಮ್ಮದೇ ಆದ ಒಂದು ಪ್ಲೇ ಕಾರ್ಡ್ಸು, ಬ್ಯಾನರು ಮತ್ತೆ ಪಾಂಪ್ಲೆಟ್ಸ್ ಎಲ್ಲ ತಗೊಂಡು ಬಂದು ನಮ್ಮೂರಲ್ಲಿ ರ್ಯಾಲಿ ಮಾಡಿದ್ರು. ತುಂಬಾ ಅದ್ಭುತವಾಗಿ ರ್ಯಾಲಿ ನಡೆಯಿತು. ಸುಮಾರು ಜನ ಅದರಲ್ಲಿ ಭಾಗವಹಿಸಿದ್ರು. ಅದು ನಮ್ಮ ಊರಿನಲ್ಲಿ ನಡೆದ ಪ್ರಥಮ ರ್ಯಾಲಿ. ನಂತರ 2019 ಬೆಂಗಳೂರಿನ ಪಿರಮಿಡ್ ಮಾಸ್ಟರ್ ಶ್ರೀಕಾಂತ್ ಅವರು ಒಂದು ವರ್ಕ್ಶಾಪ್ ಮಾಡಕ್ಕೆ ಹೇಳಿದ್ರು. ಅದು ಸುಮಾರು 10 ವರ್ಕ್ಶಾಪ್. ಆದ್ರೆ ಆ ವರ್ಕ್ಶಾಪ್ ಮಾಡಲು ಒಂದು ಕಂಡೀಷನ್ ಹಾಕಿದ್ರು. ಏನಪ್ಪಾ ಅಂತಂದ್ರೆ, ನೀವು ವರ್ಕ್ಶಾಪ್ ರ್ಯಾಲಿ ಮಾಡಂಗಿದ್ರೆ ನಾ ವರ್ಕ್ಶಾಪ್ ಮಾಡ್ತೀನಿ, ಇಲ್ದಿದ್ರೆ ಇಲ್ಲ ಅಂತಲೇ. ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂತಂದ್ರೆ ಬೆಳಗಿಂದ ಸಂಜೆವರೆಗೆ ಎಲ್ಲರೂ ಇರ್ತಾರೆ, ಮತ್ತೆ ಅದಾದ ನಂತರ ರ್ಯಾಲಿ ಅಂದ್ರೆ ಹೇಗೆ ಅಂತ. ಅದು ಅಲ್ಲದೆ ನಮ್ಮದೇ ಆದ ಪ್ಲೇ ಕಾರ್ಡ್ಸು, ಪಾಂಪ್ಲೆಟ್ಸು, ಬ್ಯಾನರ್ಸ್ ಎಲ್ಲ ರೆಡಿ ಮಾಡ್ಬೇಕಾಗಿತ್ತು. ಸಮಯದ ಅಭಾವ ಸಹ ಇತ್ತು. ಆದ್ರೂ ಕಂಡೀಷನ್ ಏನ್ ಮಾಡುವ ಹಾಗಿರ್ಲಿಲ್ಲ, ವರ್ಕ್ಶಾಪ್ ಬೇಕು ಅಂತೇಳಿ ನಮ್ಮ ಮನೆಯವರ ಸಹಕಾರ ಕೇಳಿದಾಗ ಅವರು ಒಂದೇ ಮಾತಿಗೆ ಹ್ಞೂ ಅಂತ ಹೇಳಿದ್ರು. ಕೇವಲ ಕಡಿಮೆ ಅವಧಿಯಲ್ಲಿ ಪ್ಲೇ ಕಾರ್ಡ್ಸು, ಪಾಂಪ್ಲೆಟ್ಸು, ಬ್ಯಾನರ್ಸ್ ಎಲ್ಲ ರೆಡಿ ಆದ್ವು. ನಮ್ಮ ಊರಿನಲ್ಲಿ ಆ ದಿನ ಪ್ರಥಮವಾಗಿ ನಾವು ಸಸ್ಯಾಹಾರ ರ್ಯಾಲಿಯನ್ನು ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು. ಅವರು ಹೋಗುವಾಗ ಈ ರ್ಯಾಲಿ ಇಲ್ಲಿಗೆ ನಿಂದಿರಬಾರ್ದು, ನೀವು ಇದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ ಅಂತ ಹೇಳಿದ್ರು. ನಾವು ಅದಕ್ಕೆ ಒಪ್ಪಿಗೆಯನ್ನು ಸಹ ಕೊಟ್ವಿ. ಆಮೇಲೆ ಹೀಗೆ ನಾವು ತಿಂಗಳಿಗೊಮ್ಮೆ ರ್ಯಾಲಿಯನ್ನು ಮಾಡ್ತಾ ಬಂದ್ವಿ. ಹೀಗೆ ರ್ಯಾಲಿಯನ್ನು ಮಾಡಿದಾಗ ಕೆಲವು ಸ್ಟೂಡೆಂಟ್ಸ್ ಸಹ ಭಾಗವಹಿಸ್ತಾ ಇದ್ರು. ಅವರ ಅನುಭವ ಕೇಳಿ ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ಯಾಕೆ ಅಂತಂದ್ರೆ ಆ ರ್ಯಾಲಿಯಲ್ಲಿ ಭಾಗವಹಿಸಿದವರಲ್ಲಿ ಹಲವಾರು ಜನ ಮಾಂಸಾಹಾರಿಗಳಿದ್ರು. ಯಾವಾಗ ಅವರು ಒಂದು ದಿನದ ರ್ಯಾಲಿಯಲ್ಲಿ ಭಾಗವಹಿಸುವುದರಿಂದ ಅವರು ಸಸ್ಯಾಹಾರಕ್ಕೆ ಕನ್ವರ್ಟ್ ಆಗೋಗ್ಬಿಟ್ರು. ಎಷ್ಟು ಬೇಗನೆ ಅಂತಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಇದನ್ನು ಕೇಳಿದ್ರೆ. ಯಾಕೆ ಅಂತಂದ್ರೆ ಅದಕ್ಕೆ ಪತ್ರಿ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ಇತ್ತೀಚಿನ ದಿನಗಳಲ್ಲಿ ಮೊದಲು ನೀವು ಧ್ಯಾನ ಹೇಳ್ಕೊಡ್ತಿದ್ರು ಪರವಾಗಿಲ್ಲ, ಸಸ್ಯಾಹಾರದ ಒಂದು ಜ್ಞಾನವನ್ನು ಕೊಡಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅದು ಅಕ್ಷರಶಃ 100 ಸತ್ಯ. ಯಾಕೆಂದ್ರೆ ಅದನ್ನು ನೋಡ್ತಾ ಇದ್ರೆ ಎಷ್ಟು ಬೇಗನೆ ಅದ್ಭುತವಾದ ಒಂದು ಫಲಿತಾಂಶಗಳು ಸಿಗ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ.
ಹೀಗೆ ನನ್ನ ಧ್ಯಾನದ ಪಯಣ, ಧ್ಯಾನ ಪ್ರಚಾರ, ಪಿರಮಿಡ್ ನಿರ್ಮಾಣ ಮತ್ತು ರ್ಯಾಲಿಗಳೊಂದಿಗೆ ನಡೀತಾ ಬಂತು. ಹಾಗೆಯೇ ತಿಂಗಳಿಗೊಂದು ಸಲ ನಮ್ಮ ಊರಿನಲ್ಲಿ ರ್ಯಾಲಿಯನ್ನು ಮಾಡ್ತಾ ಬಂದಿದೆ. ಅಂದ್ರೆ ಲಾಸ್ಟ್ ಇಯರ್ ಲಾಕ್ಡೌನ್ ಪೀರಿಯಡ್ ವರೆಗೆ ಮಾಡ್ತಾ ಇದ್ವಿ. ಈಗ ಒಂದು ಅದ್ಭುತವಾದ ಅನುಭವವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ. ಧ್ಯಾನ ನಮಗೆ ಎಲ್ಲ ಕೊಡುತ್ತೆ, ಧೈರ್ಯ, ಆತ್ಮವಿಶ್ವಾಸ, ಸಂತೋಷ, ಸಾರ್ಥಕ ಎಲ್ಲವೂ. ನನ್ನ ಧೈರ್ಯ ನೋಡಿಕೊಂಡು ನಾನು ಅದನ್ನ ಒಂದು ಪರೀಕ್ಷೆ ಮಾಡಬೇಕು ಅಂತ ಯಾವಾಗ್ಲೂ ಅನಿಸ್ತಾ ಇತ್ತು. 2013 ನನ್ನ ಮಗನ ಮದುವೆ ಆಯ್ತು. 2014 ನಾನು ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಹೋದಾಗ ನನಗೆ ಸ್ಕೂಟರ್ ಕಲಿಬೇಕಂತ ತುಂಬಾ ಆಸೆ ಆಯ್ತು. ಆದ್ರೆ ಆಸೆ ಆದ ತಕ್ಷಣ ಅದು ಅಷ್ಟು ಬೇಗ ನೆರವೇರೋ ಆಗಿರ್ಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಸೈಕಲ್ ಸಹ ಬರ್ತಿರ್ಲಿಲ್ಲ. ಅಷ್ಟೇ ಅಲ್ಲದೆ ನನಗಾಗ 50 ವರ್ಷ ಸಹ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಕಲಿಯಕ್ಕಿನ್ನ ತುಂಬಾ ಆಸೆ ಇದೆ. ಎಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ನೀಡಿದ್ರು. ನಾನು ಪ್ರೇಮನಾಥ್ ಸರ್ಗೆ ಒಂದ್ಸಲ ಫೋನ್ ಮಾಡಿ ಕೇಳಿದಾಗ, ಆಯ್ತಮ್ಮ ಕಲಿ, ಕಲಿಯಕ್ಕೆ ಯಾವುದೇ ಒಂದು ವಯಸ್ಸು ಅಡ್ಡ ಬರೋದಿಲ್ಲ, ಆದ್ರೆ ನೀನು ಅದನ್ನ ಕಲಿಯುವಾಗ ಒಂದು ಸಂಕಲ್ಪ ಮಾಡಿಕೋ ಅಂತ ಹೇಳಿ. ಅದೇನಪ್ಪ ಅಂತಂದ್ರೆ, ನಾನು ಈ ಒಂದು ಕಲಿಕೆಯನ್ನು ಧ್ಯಾನ ಪ್ರಚಾರಕ್ಕಾಗಿ ಉಪಯೋಗಿಸುತ್ತೇನೆ ಅಂತ ಹೇಳ್ಕೋ ಅಂತ ಹೇಳಿದೆ. ಅದೇ ತರ ನಾನು ಸಂಕಲ್ಪ ಮಾಡಿಕೊಂಡೆ. ಆದ್ರೆ ನಾನು ಕಲಿತೀನಂತ ನನಗೆ ನಂಬಿಕೆ ಇರಲಿಲ್ಲ. ಎಷ್ಟೋ ಜನ ತುಂಬಾ ಹೆದರ್ಸಿದ್ರು, ಈ ವಯಸ್ಸಿನಲ್ಲಿ ನೀನು ಇದನ್ನ ಕಲ್ತ್ರೆ ನಿನಗೆ ಎಲ್ಲಾದ್ರೂ ಬಿದ್ದಾಗ ತುಂಬಾ ಪೆಟ್ಟಾಗುತ್ತೆ, ಫ್ರಾಕ್ಚರ್ ಆಗುತ್ತೆ. ಈ ವಯಸ್ಸಿನಲ್ಲಿ ಆ ತರ ಆದಾಗ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಅಂತ ಹೇಳಿದಾಗ ಆವಾಗ ನನಗೇನು ಹೆದರಿಕೆ ಆಗ್ಲಿಲ್ಲ. ಅದೇ ತರ ಕಲಿಯುವಾಗ ಎಷ್ಟೋ ಸಲ ಬಿದ್ದಿದ್ದೇನೆ, ನನಗೆ ಯಾವ ಒಂದು ಸಣ್ಣ ಪುಟ್ಟ ಗಾಯಗಳು ಸಹ ಆಗಿರ್ಲಿಲ್ಲ. ಹೀಗೆ ಒಂದು 2-3 ತಿಂಗಳ ಸತತ ಪ್ರಯತ್ನದಿಂದ ನಾನು ಸ್ಕೂಟರ್ ಅನ್ನು ಕಲಿತೆ. ಆದ್ರೆ ಆ ಕಲ್ತಿದ್ದು ಎಷ್ಟು ಉಪಯೋಗಕ್ಕೆ ಬಂದಿದೆ ಅಂತಂದ್ರೆ, ನಾನು ಎಲ್ಲ ಶಾಲಾ ಕಾಲೇಜುಗಳಿಗಾಗ್ಲಿ, ಎಲ್ಲೇ ಯಾರ ಮನೆಗೆ ಕರೆದ್ರು ಕೂಡ ನಾನು ಆರಾಮಾಗಿ ಸ್ಕೂಟರ್ ಅಲ್ಲಿ ಹೋಗಿ ನಾನು ಧ್ಯಾನ ಪ್ರಚಾರ ಮಾಡಿ ಬರ್ತಾ ಇದ್ದೇನೆ. ಅಂದ್ರೆ ಇದರಿಂದ ಎಷ್ಟು ಸಹಕಾರ ಆಗುತ್ತೆ ಅಂದ್ರೆ, ನಾವು ಒಂದು ವಿಶ್ವಕ್ಕಾಗಿ ಸಂಕಲ್ಪ ಮಾಡಿಕೊಂಡಾಗ ಮಾಸ್ಟರ್ಸ್ ಅದನ್ನ ಎಷ್ಟು ಬೇಗನೆ ಪೂರೈಸ್ತಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಹಾಗೆ 1 ವರ್ಷದ ಕೆಳಗೆ ಕಾರನ್ನು ಸಹ ಕಲ್ತಿದ್ದೇನೆ. ಇದೆಲ್ಲ ನಾನ್ ಮಾಡಿದೆ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ, ಇದು ಧ್ಯಾನದಿಂದ ಬಂದ ಶಕ್ತಿ. ಧ್ಯಾನದ ಒಂದು ಶಕ್ತಿಯಿಂದ ಆತ್ಮವಿಶ್ವಾಸ, ಧೈರ್ಯ ಎಲ್ಲವೂ ನಮ್ಮಲ್ಲಿ ಮೂಡಿ ನಾವು ಅದ್ಭುತವಾದ ಒಂದು ಸಾಧನೆಯನ್ನು ಮಾಡಲು ನಮಗೆ ಅವಕಾಶ ಸಿಗುತ್ತೆ. ಇಷ್ಟು ಹೊತ್ತು ನನ್ನ ಧ್ಯಾನ ಜೀವನದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇಂಥ ಅದ್ಭುತವಾದ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂಥ ಅದ್ಭುತವಾದ ಜ್ಞಾನವನ್ನು ನೀಡಿದ ಪತ್ರಿಜಿ ಗುರುಗಳಿಗೂ ನನ್ನ ಕೋಟಿ ಕೋಟಿ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.